ನಮಸ್ಕಾರ ವೀಕ್ಷಕರೇ, ಸ್ವಾಗತ ಎಲ್ಲರಿಗೂ ಕೆ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ HWB ರಿಕ್ವೈರ್ಮೆಂಟ್ 2020. ನೋಡಿ ವೀಕ್ಷಕರೇ, HWB ಅಂದರೆ ಹೆವಿ ವಾಟರ್ ಬೋರ್ಡ್ ಅಂತ ಏನು ಹೇಳ್ತೀವಿ ವೀಕ್ಷಕರೇ. ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಒಂದು ಕಂಪ್ನಿ ಆಗಿದ್ದು, ಇದರಲ್ಲಿ ವೇರಿಯಸ್ ಪೋಸ್ಟ್ಗಳು ಕನ್ಫರ್ಮ್ ಆಗಿದೆ ವೀಕ್ಷಕರೇ. ಈ ಒಂದು ಪೋಸ್ಟ್ಗಳ ಬಗ್ಗೆ ನಾನು ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ಈ ಒಂದು ಪೋಸ್ಟ್ಗಳಿಗೆ ಒಳ್ಳೆ ಅಟ್ರಾಕ್ಟಿವ್ ಸ್ಯಾಲರಿ ಕೂಡ ಇದೆ, ಮತ್ತು ಒಳ್ಳೆ ನಂಬರ್ ಆಫ್ ಪೋಸ್ಟ್ ಕೂಡ ಇದೆ. ಹಾಗೂ ಆಲ್ ಓವರ್ ಇಂಡಿಯಾ ಜಾಬ್ ಇದೆ, ನೀವು ಕರ್ನಾಟಕದವರು ಕೂಡ ಬರಿಬೋದು, ಎಲ್ಲರೂ ಕೂಡ ಬರಿಬೋದು. ಮತ್ತು ತುಂಬ ಚೆನ್ನಾಗಿ ಸ್ಯಾಲರಿ ಇದೆ ವೀಕ್ಷಕರೇ ಒಂದು, ಮತ್ತು ಒಳ್ಳೆ ವರ್ಕ್ ನೇಚರು ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡಿ ಲಾಸ್ಟ್ವರೆಗೂ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನೋಡಿ ವೀಕ್ಷಕರೇ, ನೀವು ನಮ್ಮ ಚಾನಲ್ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡಿದಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಮ್ಮ ಚಾನಲ್ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ನಿಮಗೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿಂದ ಜಾಯ್ನ್ ಆಗಿ. ಯಾಕಂದರೆ ಕೆಲವೊಂದು ನಾನು ವೀಡಿಯೋಗಳು ಮಾಡೋಕ್ಕಾಗದಿರುವಂಥ ನೋಟಿಫಿಕೇಶನ್ಸ್ಗಳನ್ನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಮುಖಾಂತರ ನಿಮಗೆ ಶೇರ್ ಮಾಡ್ತಿರ್ತೀವಿ. ಹಾಗಾಗಿ ಅಲ್ಲೂ ಕೂಡ ಯಾವುದೇ ರೀತಿಯ ಜಾಬ್ಸ್ಗಳು ಮಿಸ್ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಒಂದು ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಯಾವ ಪೋಸ್ಟ್ ಇದೆ, ಮತ್ತು ಏನು ಕ್ವಾಲಿಫಿಕೇಶನ್ ಬೇಕು, ಮತ್ತು ನಂಬರ್ ಆಫ್ ಪೋಸ್ಟ್ಗಳು ಎಷ್ಟಿದ್ದಾವೆ, ಇಷ್ಟು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ವೀಕ್ಷಕರೇ. ಮತ್ತು ಸ್ಯಾಲ್ರಿ ಎಷ್ಟು ಅಂತ ಹೇಳಿ, ಇನ್ನು ಸಿಲೆಬಸ್ ಬಗ್ಗೆ ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಇದರಲ್ಲಿ ಡಿಸ್ಕಸ್ ಮಾಡೋಣ. ಸಿಲೆಬಸ್ ಬಗ್ಗೆ ನಿಮಗೆ ಬೇಕು ಅಂದರೆ ಒಂದು ಕಾಮೆಂಟ್ ಮಾಡಿ, ಇಂಥ ಪರ್ಟಿಕ್ಯುಲರ್ ಸಿಲೆಬಸ್ಗೆ ಸಿಲೆಬಸ್ ಬೇಕು, ನಮಗೆ ಡೌಟ್ ಇದೆ ಅಂದರೆ ನಾನು ಡೆಫಿನೆಟ್ಲಿ ಆ ಒಂದು ಪರ್ಟಿಕ್ಯುಲರ್ ಪೋಸ್ಟ್ ಬಗ್ಗೆ ನಾನು ಸಿಲೆಬಸ್ನ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹಾಗೆಯೇ ನೀವು ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಸ್ಯಾಲ್ರಿ ಮತ್ತು ತುಂಬ ಚೆನ್ನಾಗಿ ವರ್ಕ್ ನೇಚರ್ ಇದೆ ವೀಕ್ಷಕರೇ. ಹಾಗಾದರೆ ಬನ್ನಿ ಒಂದ್ಸಲ ನೋಡೋಣ ಸ್ಟೆಪ್ ಬೈ ಸ್ಟೆಪ್ಸು. ನೋಡಿ ವೀಕ್ಷಕರೇ, ಇದು ನೋಡ್ತಿದ್ದೀರಾ ನೀವು, ಒಂದು ನೋಟಿಫಿಕೇಶನ್ ಬಂದಿರುವಂಥದ್ದು ಗೌರ್ಮೆಂಟಿಂದ. ಸೊ ಈ ಒಂದು ಲಾಸ್ಟ್ ಡೇಟ್ ಇರುವಂಥದ್ದು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ವೀಕ್ಷಕರೇ ನಿಮಗೆ 31/1/2020. ಸೊ 31 ಜನವರಿವರೆಗೂ ಲಾಸ್ಟ್ ಡೇಟ್ ಇರುತ್ತೆ, ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮೊದಲನೇದಾಗಿ ನೋಡಿ ವೀಕ್ಷಕರೇ, ಟೆಕ್ನಿಕಲ್ ಆಫೀಸರ್ ಅಂತ ಏನು ಹೇಳ್ತೀವಿ, ಟೋಟಲ್ ನಂಬರ್ ಆಫ್ ಪೋಸ್ಟ್ ನಿಮಗೆ 28 ಇದೆ, ಎಲ್ಲವೂ ಕೂಡ ಅನ್ರಿಸರ್ವ್ಡ್ ಆಗಿರುತ್ತೆ ವೀಕ್ಷಕರೇ. ಟೆಕ್ನಿಕಲ್ ಆಫೀಸರ್ ಅಲ್ಲಿ ನಿಮಗೆ ಡಿಗ್ರಿ ಆಗಿರಬೇಕಾಗುತ್ತೆ. ಯಾವ ಡಿಗ್ರಿ ಅಂದರೆ ಬಿ ಆಗಿರಬೇಕಾಗುತ್ತೆ. ನಿಮಗೆ ಇಲ್ಲಿ ಕಾಣಿಸಿರುವಂತಹ ಮೆಕ್ಯಾನಿಕಲ್ ಮತ್ತು ಕೆಮಿಕಲ್, ಹಾಗೆಯೇ ಇನ್ಸ್ಟ್ರೂಮೆಂಟೇಷನ್ ಮತ್ತು ಸಿವಿಲ್, ಈ ಒಂದು ಕೋರ್ಸ್ಗಳಲ್ಲಿ ನಿಮಗೆ ಬಿ ಆಗಿದ್ದು ಜೊತೆಗೆ 60% ಸ್ಕೋರ್ ಆಗಿದ್ರೆ, ಹಾಗೆ ನೀವು 4 ವರ್ಷ ನಿಮಗೆ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಸ್ಯಾಲರಿ ನಿಮಗೆ 67,700 ರೂಪಾಯಿವರೆಗೂ ಸ್ಯಾಲರಿ ಇರುತ್ತೆ, ಪ್ಲಸ್ ಟಿ ಎ ಡಿ. ಮತ್ತು ಈ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಜಾಬ್ಗೆ ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ ವೀಕ್ಷಕರೇ. ನೋಡಿ, ನಂಬರ್ ಆಫ್ ವೇಕೆನ್ಸಿ, ನಂಬರ್ ಆಫ್ ಅಪ್ಲಿಕೇಶನ್ಸ್ ಜಾಸ್ತಿ ಬಂದರೆ ನಿಮಗೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ, ಅಂದರೆ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡಿದ ನಂತರ ಇಂಟರ್ವ್ಯೂ ಕರೀತಾರೆ. ಏನಾದರೂ ನಂಬರ್ ಆಫ್ ಅಪ್ಲಿಕೇಶನ್ಸ್ ಕಡಿಮೆ ಬಂದರೆ ನಿಮಗೆ ಡೈರೆಕ್ಟಾಗಿ ಇಂಟರ್ವ್ಯೂ ಕರೀತಾರೆ. ನಿಮ್ಮ ಹತ್ರ 4 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ಡೆಫಿನೆಟ್ಲಿ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಇನ್ನು ಸಿಲೆಬಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇನ್ನು ಎರಡನೇ ಕೆಟಗರಿ ಬಂದು ನೋಡಿ ವೀಕ್ಷಕರೇ, ಸ್ಟಿಪೆಂಡರಿ ಟ್ರೈನಿ ಅಂತ ಏನು ಹೇಳ್ತೀವಿ. ಇದಕ್ಕೆ ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳು ನಿಮಗೆ 65 ಇದೆ ವೀಕ್ಷಕರೇ. ಅದರಲ್ಲಿ ಅಂಡರ್ಜರಿಗೆ 34, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 6, ಮತ್ತು OBCಗೆ 12, SCಗೆ 7, ST ಗೆ 6, ಇಷ್ಟು ಕೂಡ ರಿಸರ್ವ್ ಇದೆ. ಮತ್ತು ನಿಮಗೆ ಇದಕ್ಕೆ ಕ್ವಾಲಿಫಿಕೇಶನ್ ಬೇಕಾಗಿರೋದು ಡಿಪ್ಲೊಮಾ ಆಗಿದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಬ್ರಾಂಚ್ಗಳಲ್ಲಿ ನೋಡಿ, ಕೆಮಿಕಲ್, ಮೆಕ್ಯಾನಿಕ್, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್ ಆ್ಯಂಡ್ ಕೆಮಿಸ್ಟ್ರಿ, ಇಷ್ಟು ಬ್ರಾಂಚಸ್ಗಳಲ್ಲಿ ನಿಮಗೆ ಡಿಪ್ಲೊಮಾ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಸೊ ನಿಮಗೆ ಇದು ಪರ್ಸೆಂಟೇಜ್ ಕ್ರೈಟೇರಿಯನ್ ಇಲ್ಲ, ಪರ್ಸೆಂಟೇಜ್ ಎಷ್ಟಾಗಿದ್ರು ಕೂಡ ಡಿಪ್ಲೊಮಾ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಕೆಮಿಸ್ಟ್ರಿ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಲ್ಯಾಬೋರೇಟರಿಗೆ ಮಿನಿಮಮ್ ನಿಮಗೆ BSc ಯಲ್ಲಿ 60% ಸ್ಕೋರ್ ಆಗಿರಬೇಕಾಗುತ್ತೆ, ವಿತ್ ಕೆಮಿಸ್ಟ್ರಿ ಆಸ್ ಎ ಪ್ರಿನ್ಸಿಪಲ್ ಆ್ಯಂಡ್ ಫಿಸಿಕ್ಸ್, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ಆಸ್ ಎ ಸಬ್ಸಿಡರಿ ಸಬ್ಜೆಕ್ಟ್ ಆಗಿ ನೀವು ತೊಗೊಂಡಿರಬೇಕಾಗುತ್ತೆ ವೀಕ್ಷಕರೇ. ಸೊ ಇಷ್ಟು ಕೂಡ ಸ್ಟಿಪೆಂಡರಿ ಟ್ರೈನಿ ಪೋಸ್ಟ್ಗೆ ಬೇಕಾಗಿರುವಂತಹ ಒಂದು ಕ್ವಾಲಿಫಿಕೇಶನ್. ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ ವೀಕ್ಷಕರೇ, ನಿಮಗೆ ಸ್ಟೇಜ್ 1 ಮತ್ತು ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ ಸ್ಟೇಜ್ 1 ಇಂದ 30%ನ ತೊಗೊಂಡು ನಿಮ್ಮ ಮಾರ್ಕ್ಸು, ಇಂಟರ್ವ್ಯೂವಲ್ಲಿ ಸಾರಿ ಸ್ಟೇಜ್ 1ನಲ್ಲಿ 70% ತೊಗೊಂಡು, ಇಂಟರ್ವ್ಯೂಯಿಂದ 30% ತೊಗೊಂಡು ನಿಮಗೆ ಫೈನಲ್ ಸೆಲೆಕ್ಷನ್ ಮಾಡ್ತಾರೆ ವೀಕ್ಷಕರೇ. ಮತ್ತು ಸಿಲೆಬಸ್ ಕೂಡ ನೋಡ್ಕೋಬೋದು, ನೀವು ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ಸ್ಕ್ರೀನ್ ಶಾಟನ್ನು ಕೂಡ ತೊಗೋಬೋದು. ಡಿಟೇಲ್ ಸಿಲೆಬಸ್ ಬೇಕು ಅಂದರೆ ನೀವು ನನಗೆ ಒಂದು ಮೆಸೇಜ್ ಮಾಡಿ. ಇನ್ನು ಕೆಟಗರಿ ಸ್ಟಿಫೆಂಡರಿ ಟ್ರೈನಿ ಪೋಸ್ಟ್ಗೆ ನೋಡಿ ವೀಕ್ಷಕರೇ, ಟೋಟಲ್ ನಂಬರ್ ಆಫ್ 92 ಪೋಸ್ಟ್ ಇದೆ, ಅನ್ರಿಸರ್ವ್ಡ್ 46, ಎಕನಾಮಿಕಲ್ ಸೆಕ್ಷನ್ 7, ಮತ್ತು OBCಗೆ 22, SCಗೆ 16, ST ಗೆ 1, ಇಷ್ಟು ಪೋಸ್ಟ್ಗಳು ನಿಮಗೆ ಯಾವ ರೀತಿಯಲ್ಲಿ ರಿಸರ್ವ್ ಇದೆ ಅಂತ ಹೇಳಿ ವೀಕ್ಷಕರೇ. ನೋಡಿ, ಈ ಒಂದು ಪೋಸ್ಟ್ಗೆ ನಿಮಗೆ ಬೇಕಾಗಿರುವಂಥದ್ದು ಕ್ವಾಲಿಫಿಕೇಶನ್ ಏನು ಬೇಕಾದರೆ ನೋಡಿ ವೀಕ್ಷಕರೇ, PUC ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ, ವಿತ್ ಸ್ಟ್ರೀಮ್ ಸಾರಿ ಸೈನ್ಸ್ ಸ್ಟ್ರೀಮ್ ಇರಬೇಕಾಗತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್ ಸಬ್ಜೆಕ್ಟ್ ಆಗಿ ಮೇನ್ ಆಗಿ ಇರಬೇಕಾಗತ್ತೆ. ನಿಮಗೆ ಮಿನಿಮಮ್ 60% ಸ್ಕೋರ್ ಆಗಿರಬೇಕಾಗತ್ತೆ, PUC ಯಲ್ಲಿ 60ಕ್ಕಿಂತ ಕಡಿಮೆ ತೊಗೊಂಡಿರೋ ನೀವು ಈ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇಲ್ಲ. ಕೆಮಿಸ್ಟ್ರಿ ಪೋಸ್ಟ್ಗೆ ನೋಡಿ ವೀಕ್ಷಕರೇ, ನಿಮಗೆ 10+2 ಅಂದರೆ ಏನು, PUC ವಿತ್ ಸ್ಟ್ರೀಮ್ ಸೈನ್ಸ್ ಸ್ಟ್ರೀಮ್ ಇದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. 60% ಸ್ಕೋರ್ ಇರಬೇಕಾಗುತ್ತೆ, 60ಕ್ಕಿಂತ ಕಡಿಮೆ ಇದ್ರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇಲ್ಲ ವೀಕ್ಷಕರೇ. ಹಾಗೆಯೇ ನೋಡಿ, ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಏನಿರುತ್ತೆ, SSC ಅಂದರೆ ಏನು, ಒಂದು 10th ಆದಮೇಲೆ ನಿಮಗೆ ಏನು ITI ಇರುತ್ತೆ, ಈ ITI ಒಂದು ಪರ್ಟಿಕ್ಯುಲರ್ ಒಂದು ಕೋರ್ಸ್ಗಳಲ್ಲಿ ಆಗಿದ್ರೆ ನೀವು ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ನೋಡಿ, ಈ ಒಂದು ಕೋರ್ಸ್ಗಳಿಗೆ ಪೋಸ್ಟ್ಗಳು ಹೀಗಿದ್ದಾವೆ: ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಫಿಟ್ಟರ್, ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ವೆಲ್ಡರ್, ಮತ್ತು ರಿಗ್ಗರ್, ಹಾಗೆಯೇ
ಸ್ಟೇಜ್ ಟು ಎರಡು ಟೆಸ್ಟ್ ಇರುತ್ತೆ, ನಂತರ ಸ್ಟೇಜ್ ತ್ರೀ ಸ್ಕಿಲ್ ಟೆಸ್ಟ್ ಇರುತ್ತೆ ವೀಕ್ಷಕರೇ. ಸೊ ಸ್ಟೇಜ್ ಒನ್ ಆ್ಯಂಡ್ ಟೂ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಆನ್ ದ ಸೇಮ್ ಮಲ್ಟಿಪಲ್ ಸೀಸನ್. ನೋಡಿ ಸ್ಟೇಜ್ ಒನ್ ಸ್ಟೇಜ್ ಟೂ ಎರಡು ಕೂಡ ನಿಮಗೆ ಒಂದೇ ಟೈಮಲ್ಲಿ ಕಂಡಕ್ಟ್ ಮಾಡ್ತಾರೆ, ನಂತರದಲ್ಲಿ ಸ್ಟೇಜ್ ಸ್ಕಿಲ್ ಟೆಸ್ಟ್ ಅಂತ ಕೊಡ್ತಾರೆ, ಇಂಟರ್ವ್ಯೂ ಯಾವ ರೀತಿ ಇಂಟರ್ವ್ಯೂ ಇರಲ್ಲ. ಸೊ ಇಷ್ಟು ಕೂಡ ಈ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇದೆ. ಬಾಂಡ್ ಇರುತ್ತೆ, ಸ್ಟೈಫನ್ ಇದೆ, ಇದಕ್ಕೆ ಬಾಂಡ್ 3 ವರ್ಷ ಬಾಂಡ್ ಇರುತ್ತೆ. ನೀವು ಒಂದ್ಸಲ ಸೆಲೆಕ್ಟ್ ಆದ್ಮೇಲೆ 3 ವರ್ಷ ಕೆಲಸ ಮಾಡಲೇಬೇಕಾಗುತ್ತೆ ಪರ್ಮನೆಂಟ್ ಆಗಿ. ಇನ್ ಕೇಸ್ ಬಿಟ್ಟು ಬರ್ತೀವಿ ಅಂದ್ರೆ ನಿಮಗೆ ಏನು ಟ್ರೈನಿಂಗ್ ಅಲ್ಲಿ ಖರ್ಚು ಮಾಡ್ತಾರೆ ಆ ಟ್ರೈನಿಂಗ್ ಅಮೌಂಟ್ ಪ್ಲಸ್ ನಿಮಗೆ ಸಮ್ ಇಂಟ್ರೆಸ್ಟ್ ಅನ್ನ ನೀವು ವಾಪಸ್ ಕಟ್ಬಿಟ್ಟು ಆಮೇಲೆ ಬಿಟ್ಟು ಬರ್ಬೇಕಾಗುತ್ತೆ ಬಾಂಡ್ ಬ್ರೇಕ್ ಮಾಡ್ಬೇಕಾದ್ರೆ. ಸೊ ನೀವು ಸೇರ್ಕೋಬೇಕಾದ್ರೆ ಒಂದ್ ಸ್ವಲ್ಪ ಡಿಸೈಡ್ ಮಾಡ್ಬಿಟ್ಟು ಆಮೇಲೆ ಸೇರ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನರ್ಸ್ ಪೋಸ್ಟ್ಗೆ ಕಾಲುವೆ, ಹಾಗೇನೆ ನರ್ಸ್ ಪೋಸ್ಟ್ ಖಾಲಿದಾವೆ ವೀಕ್ಷಕರೇ. ಟೋಟಲ್ ನಂಬರ್ ಆಫ್ 4 ಪೋಸ್ಟ್ ಖಾಲಿದಾವೆ, ಅನ್ರಿಸರ್ವ್ಡ್ಗೆ 2, ಓಬಿಸಿಗೆ 1, ಎಸ್ಟಿಗೆ 1. ಇಷ್ಟು ಕೂಡ ನಿಮಗೆ ನರ್ಸ್ ಪೋಸ್ಟ್ ಖಾಲಿದಾವೆ. ನೀವು ನರ್ಸ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಬಿ ಎಸ್ ಸಿ ನರ್ಸಿಂಗ್ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ, ಅಥವಾ 12th ಸ್ಯಾಡ್ ಆದ ನಂತರ ಡಿಪ್ಲೊಮಾ ಇನ್ ನರ್ಸಿಂಗ್ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ವರ್ಷ 3 ವರ್ಷ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಹಾಗೇ ವೀಕ್ಷಕರೇ ನರ್ಸಿಂಗ್ ಇಯರ್ ಸರ್ಟಿಫಿಕೇಟ್ ವಿತ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಹಾಸ್ಪಿಟಲ್ ಇದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನರ್ಸಿಂಗ್ ಅಸಿಸ್ಟೆಂಟ್ ಕ್ಲಾಸ್ 3 ಅಂಡ್ ಎಬೋ ಆರ್ಮ್ಡ್ ಫೋರ್ಸಸ್ ಇದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕೋದು ವೀಕ್ಷಕರೇ. ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಕ್ಯಾಂಡಿಡೇಟ್ ಪೊಸೆಸಿಂಗ್ ಡಿಗ್ರಿ ಮೇ ಆಲ್ಸೋ ಕನ್ಸಿಡರ್ ರಿಕ್ರೂಟ್ಮೆಂಟ್ ಆಫ್ ಎಬೋ ಪೋಸ್ಟ್. ಅಂದ್ರೆ ಈಗ ಯಾರು ಡಿಗ್ರಿ ಓದಿದ್ರೆ ಅವರು ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಸ್ಯಾಲರಿ ಕೂಡ ನೋಡಿ ವೀಕ್ಷಕರೇ, 44,900 ರೂಪಾಯಿ ಇರುತ್ತೆ ಪ್ಲಸ್ TADA ಇರುತ್ತೆ ವೀಕ್ಷಕರೇ. ಈ ಒಂದು ಪೋಸ್ಟ್ ಮೋಡ್ ಆಫ್ ಸೆಲೆಕ್ಷನ್ ಹೀಗಿರುತ್ತೆ, ಸ್ಟೇಜ್ ಪ್ರಿಲಿಮ್ಸ್, ಸ್ಟೇಜ್ 2 ಅಡ್ವಾನ್ಸ್ ಟೆಸ್ಟ್ ಅಂಡ್ ಸ್ಟೇಜ್ 3 ಸ್ಕಿಲ್ ಟೆಸ್ಟ್ ಇರುತ್ತೆ. ಈ ಮೂರನ್ನು ಕ್ಲಿಯರ್ ಮಾಡಿದ ನಂತರ ನಿಮಗೆ ಫೈನಲ್ ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು ನಿಮಗೆ ಕಳಿಸ್ತಾರೆ ವೀಕ್ಷಕರೇ. ಸೈಂಟಿಫಿಕ್ ಅಸಿಸ್ಟೆಂಟ್ ಆರ್ ಬಿ ಇನ್ ಸಿವಿಲ್ ಅಂತ ಏನ್ ಹೇಳ್ತೀವಿ ವೀಕ್ಷಕರೇ, ನೋಡಿ ನಿಮಗೆ ಡಿಪ್ಲೊಮಾ ಇನ್ ಸಿವಿಲ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ವಿತ್ 60% ಇರಬೇಕಾಗುತ್ತೆ ನಿಮ್ಮ ಮಾರ್ಕ್ಸ್ ಅಗ್ರಿಗೇಟ್. ಹಾಗೆ ವೀಕ್ಷಕರೇ ನಿಮಗೆ ರಿಸರ್ವ್ ಇರುವಂತಹ ಟೋಟಲ್ 5 ಪೋಸ್ಟ್ ಇದಾವೆ, ಅದರಲ್ಲಿ ಅನ್ರಿಸರ್ವ್ಗೆ 1, ಓಬಿಸಿಗೆ 2, ಎಸ್ಸಿಗೆ 1, ಎಸ್ಟಿಗೆ 1. ಇಷ್ಟು ಕೂಡ ಇದೆ ನಿಮಗೆ. ಇದಕ್ಕೆ ನಿಮಗೆ ಪೇ ಮಾಡುವಂಥದ್ದು 35,000 ರೂಪಾಯಿ ಪರ್ ಮಂತ್ ಪೇ ಮಾಡ್ತಾರೆ ವೀಕ್ಷಕರೇ, ಪ್ಲಸ್ TADA ನಿಮಗೆ ಮಾಮೂಲಿ ಇದ್ದೇ ಇರುತ್ತೆ. ಹಾಗೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ ವೀಕ್ಷಕರೇ. ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ, ಸೈಕೋಮೆಟ್ರಿಕ್ ಟೆಸ್ಟ್ ಅಥವಾ ಆಪ್ಟಿಟ್ಯೂಡ್ ಟೆಸ್ಟ್ ಅವ್ರು ಯಾವ ರೀತಿಯಲ್ಲಿ ಕೊಡ್ತಾರೆ ಅದೇ ರೀತಿಯಲ್ಲಿ ಇರುತ್ತೆ. ಸೊ ಅದು ಟೆಸ್ಟ್ ಆದ ನಂತರ ನಿಮ್ಗೆ ಬರುವಂಥದ್ದು ವೀಕ್ಷಕರೇ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಪರ್ಸನಲ್ ಇಂಟರ್ವ್ಯೂ ಪ್ಲಸ್ ಈ ರಿಟರ್ನ್ ಟೆಸ್ಟ್ ಎರಡರದ್ದು ಕೂಡ ನಿಮಗೆ ಮಾರ್ಕ್ಸ್ ಕನ್ಸಿಡ್ರೇಷನ್ ಮಾಡಿ ಲಾಸ್ಟಲ್ಲಿ ಫೈನಲ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಇದ್ರ ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ. ಇನ್ನು ಸೈಂಟಿಫಿಕ್ ಅಸಿಸ್ಟೆಂಟ್ ಇನ್ ರೇಡಿಯೋಗ್ರಫಿ ಆಗಿದ್ರೆ ನೋಡಿ ವೀಕ್ಷಕರೇ, ಓಬಿಸಿ ಅವರಿಗೆ 1 ಪೋಸ್ಟ್ ಇರೋದು ರಿಸರ್ವ್ ಆಗಿದೆ. ಬಿ ಎಸ್ ಸಿ ಇನ್ ರೇಡಿಯೋಗ್ರಫಿ ವಿತ್ 60% ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಬಿ ಎಸ್ ಸಿ ವಿತ್ 50% ಪ್ಲಸ್ 1 ಇಯರ್ ಡಿಪ್ಲೊಮಾ ಇನ್ ರೇಡಿಯೋಗ್ರಫಿ ಆಗಿದ್ರೆ ಕೂಡ ನೀವು 1 ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ನಿಮಗೆ ಇದಕ್ಕೆ 35,000 ರೂಪಾಯಿ ನಿಮಗೆ ಸ್ಯಾಲರಿ ಇರುತ್ತೆ ಪ್ಲಸ್ TADA ಇರುತ್ತೆ ವೀಕ್ಷಕರೇ. ನಿಮಗೆ ಸೆಲೆಕ್ಷನ್ ಇರುತ್ತೆ, ರಿಟರ್ನ್ ಟೆಸ್ಟ್ ಪ್ಲಸ್ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಟೆಕ್ನಿಷಿಯನ್ ಸಿ ಪೋಸ್ಟ್ಗೆ ನೋಡಿ ವೀಕ್ಷಕರೇ, ಟೋಟಲ್ 3 ವೇಕೆನ್ಸಿ ಇದಾವೆ, ಅಂಡ್ರೆಜೋಡ್ಗೆ 1, ಓಬಿಸಿಗೆ 1 ಇದೆ. ಟೋಟಲ್ ನಿಮಗೆ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಶನ್ ಪಿ ಯು ಸಿ ಆಗಿರಬೇಕು, ವಿತ್ ಸೈನ್ಸ್ ಆಗಿದ್ರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಜೊತೆಗೆ ನಿಮಗೆ 4 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ರಿಲೆವೆಂಟ್ ಈ ಫೀಲ್ಡ್ಗಳಲ್ಲಿ ಯಾವ್ದಾದ್ರು ಈ ಫೀಲ್ಡಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಈ ಫೀಲ್ಡ್ಗಳಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಸ್ಯಾಲರಿ ಬಂದು 25,500 ರೂಪಾಯಿ ಇರುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಬಂದು ಪ್ರಿಲಿಮ್ಸ್, ಮೇನ್ಸ್ ಅಂತ ಏನಿರ್ತೀವಿ, ಅಡ್ವಾನ್ಸ್ ಟೆಸ್ಟ್ ಮತ್ತೆ ಸ್ಕಿಲ್ ಟೆಸ್ಟ್ 3 ಇರುತ್ತೆ. ಯಾವುದೇ ಇಂಟರ್ವ್ಯೂ ಇಲ್ಲ ಇದಕ್ಕೆ. ಸಬ್ ಆಫೀಸರ್ ಪೋಸ್ಟ್ಗೆ ನೋಡಿ ವೀಕ್ಷಕರೇ, ಟೋಟಲ್ 5 ವೇಕೆನ್ಸಿ ಇದಾವೆ. ಹಾಗೇನೆ ಜನರಲ್ ಜೋಡಿಗೆ 3, ಓಬಿಸಿಗೆ 2 ಇದಾವೆ. ನಿಮಗೆ ಪಿ ಯು ಸಿ ಪಾಸ್ ಆಗಿದ್ರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಆದರೆ ನಿಮಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ, ಮತ್ತೆ ಡ್ರೈವಿಂಗ್ ಲೈಸೆನ್ಸ್, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರೋರಿಗೆ ಸ್ವಲ್ಪ ಪ್ರಿಫರ್ ಕೊಡ್ತಾರೆ ವೀಕ್ಷಕರೇ. ನಿಮಗೆ ಸ್ಯಾಲರಿ ಬಂದು 35,400 ರೂಪಾಯಿ ಇರುತ್ತೆ ಪ್ಲಸ್ TA ಇರುತ್ತೆ. ಹಾಗೆ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ ವೀಕ್ಷಕರೇ. ಟೆಸ್ಟ್ 1, ಟೆಸ್ಟ್ 2 ಅಂತ ಇರುತ್ತೆ, ಎರಡನ್ನೂ ಕ್ಲಿಯರ್ ಮಾಡಿದ ನಂತರ ಫೈನಲ್ ಸೆಲೆಕ್ಷನ್ ಇರುತ್ತೆ. ಸ್ಟೆನೋಗ್ರಾಫರ್ ಗ್ರೇಡ್ 2 ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಇರಬೇಕಾಗಿರೋದು SSLC ಆಗಿರಬೇಕಾಗುತ್ತೆ ವೀಕ್ಷಕರೇ. ಜೊತೆಗೆ ಒಂದು ಟೈಪಿಂಗ್ ಸ್ಪೀಡ್ ಬೇಕಾಗುತ್ತೆ. ಹಾಗೆ ನೀವು ಇಂಗ್ಲಿಷ್ ಮತ್ತೆ ಹಿಂದಿ ಎರಡನ್ನೂ ಕೂಡ ಟೈಪ್ ಮಾಡಲು ನಾಲೆಡ್ಜ್ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಕಂಪ್ಯೂಟರ್ ನಾಲೆಡ್ಜ್, ಡಾಟಾ ಎಂಟ್ರಿ ಮತ್ತೆ ಡಾಟಾ ಪ್ರೊಸೆಸಿಂಗ್, ಇಷ್ಟು ಕೂಡ ನಾಲೆಡ್ಜ್ ಇರಬೇಕಾಗುತ್ತೆ. ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಅದರಲ್ಲಿ ನಿಮಗೆ ಡಿಸೆಬಿಲಿಟಿ ಅವರು ಎರಡಿರೋದ್ರಲ್ಲಿ ಒಂದನ್ನ ಡಿಸೇಬಲ್ಡ್ ಪರ್ಸನ್ಗೆ ರಿಸರ್ವ್ ಆಗಿದ್ರೆ ಅಂದರೆ ಹ್ಯಾಂಡಿಕಾಪ್ ಅಂತ ಏನು ಹೇಳ್ತೀವಿ. ಇದಕ್ಕೆ ಸ್ಯಾಲರಿ ಬಂದು 35,400 ರೂಪಾಯಿ ಇರುತ್ತೆ ವೀಕ್ಷಕರೇ ಪ್ಲಸ್ TADA ಇರುತ್ತೆ. ನಿಮಗೆ ಟೆಸ್ಟ್ ಹೀಗಿರುತ್ತೆ ವೀಕ್ಷಕರೇ, ಲೆವೆಲ್ ಟೆಸ್ಟ್ 1, ಲೆವೆಲ್ ಟೆಸ್ಟ್ 2 ಅಂತ ಇರ್ತವೆ. ಸ್ಟೈನೋಗ್ರಾಫರ್ ಸ್ಕಿಲ್ ಟೆಸ್ಟ್ ಅಂತ ಹೇಳ್ತೀವಿ ಟೆಸ್ಟ್ ಎರಡನೇ ಟೆಸ್ಟ್ ಅಲ್ಲಿ. ಸೊ ಅದಾದ ನಂತರ ನಿಮಗೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಎರಡರ ಬೇಸ್ ಮೇಲೆ ಕೂಡ ಫೈನಲ್ ಸೆಲೆಕ್ಷನ್ ತಗೋತಾರೆ ವೀಕ್ಷಕರೇ. ಹಾಗೆ ಸ್ಟೈನೋಗ್ರಾಫರ್ ಗ್ರೇಡ್ 3 ಈ ಒಂದು ಪೋಸ್ಟ್ಗೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ಸ್ ಏನು ಅಂದ್ರೆ, ನೋಡಿ ಟೋಟಲ್ ನಂಬರ್ ಆಫ್ 8 ವೇಕೆನ್ಸಿ ಇದಾವೆ. ಅನ್ರಿಸರ್ವ್ 4, ಓಬಿಸಿ 2, ಎಸ್ಸಿ 1 ಮತ್ತೆ ಎಸ್ಟಿ 1. ಇಷ್ಟು ಕೂಡ ಮತ್ತೆ SSLC ಆಗಿದ ನಂತರ ನಿಮಗೆ ಟೈಪಿಂಗ್ ಸ್ಪೀಡ್ ಇದ್ದು ಗೊತ್ತಿದ್ರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರ. ಅಂದ್ರೆ 30 ವರ್ಡ್ಸ್ ಪರ್ ಮಿನಿಟ್, ಅಂದ್ರೆ 1 ಮಿನಿಟ್ ಅಲ್ಲಿ 30 ವರ್ಡ್ಸ್ ಗಳನ್ನ ಟೈಪ್ ಮಾಡೋ ಕೆಪಾಸಿಟಿ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ನಿಮಗೆ 25,500 ರೂಪಾಯಿ ಸ್ಯಾಲರಿ ಇರುತ್ತೆ. ನಿಮಗೆ ಲೆವೆಲ್ 1 ಮತ್ತೆ ಲೆವೆಲ್ 2 ಅಂತ ಹೇಳಿ 2 ಟೆಸ್ಟ್ ಇದೆ. ಅದಾದ ನಂತರ ನಿಮಗೆ ಫೈನಲ್ ಶಾರ್ಟ್ ಲಿಸ್ಟ್ ಕೊಡ್ತಾರೆ ವೀಕ್ಷಕರೇ.
ಅಪ್ಪರ್ ಡಿವಿಷನಲ್ ಕ್ಲರ್ಕ್ ನೋಡಿ ವೀಕ್ಷಕರೇ, ಈ ಒಂದು ಪೋಸ್ಟ್ಗಳಿಗೆ ನಿಮಗೆ 18 ಪೋಸ್ಟ್ಗಳಿದ್ದಾವೆ. ಅಂಡರ್ ಜಾಡ್ಗೆ 7, ಎಕನಾಮಿಕ್ ಸೆಕ್ಷನ್ಗೆ 1, ಒಬಿಸಿಗೆ 5, ಎಸ್ಸಿಗೆ 4, ಎಸ್ಟಿಗೆ 1, ಇಷ್ಟು ಕೂಡ ನಿಮಗೆ 18 ಪೋಸ್ಟ್ಗಳಿದ್ದಾವೆ. ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳಿಗೆ ಕೂಡ 2 ಪೋಸ್ಟ್ ರಿಸರ್ವ್ ಆಗಿದೆ ವೀಕ್ಷಕರೇ. ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಆಗಿ ನಿಮಗೆ ಬೇಕಾಗಿರೋದು ಎನ್ಐ ಡಿಗ್ರಿ ಆಗಿದ್ರೆ ಕೂಡ ಅಪ್ಲಿಕೇಶನ್ ಆಗ್ಬೋದು ವಿತ್ 50% ಸ್ಕೋರ್ ಆಗಿರಬೇಕಾಗುತ್ತೆ ನಿಮಗೆ. ಮತ್ತೆ ಟೈಪಿಂಗ್ ಸ್ಪೀಡ್ ಗೊತ್ತಿರಬೇಕಾಗುತ್ತೆ ವೀಕ್ಷಕ ಅಂದರೆ ಟೈಪಿಂಗ್ ಗೊತ್ತಿರಬೇಕಾಗುತ್ತೆ. 30 ವರ್ಡ್ಸ್ ಪರ್ ಮಿನಿಟಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಇಂಗ್ಲೀಷ್ ಬೇಕಾಗುತ್ತೆ. ಮತ್ತೆ ಕಂಪ್ಯೂಟರ್ ನಾಲೆಡ್ಜ್, ಡಾಟಾ ಪ್ರೊಸೆಸಿಂಗ್ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಸರ್ಟಿಫಿಕೇಟ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು. ಸ್ಯಾಲರಿ ಬಂದು 25,500 ರೂಪಾಯಿ ನಿಮಗೆ ಇರುತ್ತೆ ವೀಕ್ಷಕರೇ, ಪ್ಲಸ್ ಟಿ ಎ ಡಿ ಇರುತ್ತೆ. ನಿಮಗೆ ಸೆಲೆಕ್ಷನ್ ಹೀಗಿರುತ್ತೆ, ಸೆಲೆಕ್ಷನ್ ಲೆವೆಲ್ 1 ಮತ್ತೆ ಲೆವೆಲ್ 2 ಅಂತ ಇರುತ್ತೆ ವೀಕ್ಷಕರೇ. ಸೊ ಅದಾದ ನಂತರ ನಿಮಗೆ ಈ ಎರಡರದ್ದು ಸೇರಿಸಿ ನಿಮಗೆ ಫೈನಲ್ ಆಗಿ ಸೆಲೆಕ್ಷನ್ ಮಾಡ್ತಾರೆ ವೀಕ್ಷಕರೇ. ಇನ್ನು ಡ್ರೈವರ್ ಪೋಸ್ಟ್ಗೆ ನೋಡಿ ವೀಕ್ಷಕರೇ, ನಾವು ಟೋಟಲ್ 20 ಪೋಸ್ಟ್ಗಳಿದ್ದಾವೆ. ಅನ್ರಿಸರ್ವ್ಗೆ 14, ಎಕನಾಮಿಕಲ್ ಸೆಕ್ಷನ್ ವೀಕರ್ ಸೆಕ್ಷನ್ 1, ಒಬಿಸಿಗೆ 3, ಎಸ್ಸಿಗೆ 1, ಎಸ್ಟಿಗೆ 1, ಇಷ್ಟು ಕೂಡ 10th ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ, ಲೈಟ್ ಮತ್ತೆ ಹೆವಿ ವೆಹಿಕಲ್ದು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಇದ್ರ ಜೊತೆಗೆ ನಿಮಗೆ 2-ವೀಲರ್ಸ್ ಇರಲೇಬೇಕಾಗುತ್ತೆ. 2-ವೀಲರ್ಸ್ದು ಡ್ರೈವಿಂಗ್ ಇಲ್ಲ ಅಂದ್ರೆ ಮಾಡಿಸ್ಕೋಬೇಕಾಗುತ್ತೆ ವೀಕ್ಷಕರೇ. ಹಾಗೆಯೇ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ನಿಮಗೆ, ಲೈಟ್ ಮತ್ತು ಹೆವಿ ವೆಹಿಕಲ್ ಅಟ್ಲೀಸ್ಟ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ವೀಕ್ಷಕರೇ. ಸೊ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. 19,900 ಅಂದರೆ ಅರೌಂಡ್ 20,000 ರೂಪಾಯಿ ನಿಮಗೆ ಸ್ಯಾಲರಿ ಇರುತ್ತೆ ವೀಕ್ಷಕರೇ. ನಿಮಗೆ ಸೆಲೆಕ್ಷನ್ ಟೆಸ್ಟ್ ಹೀಗಿರುತ್ತೆ, ರಿಟರ್ನ್ ಟೆಸ್ಟ್ ಮತ್ತೆ ಡ್ರೈವಿಂಗ್ ಟೆಸ್ಟ್ ಎರಡು ಇರುತ್ತೆ. ಅದಾದ ನಂತರ ನಿಮಗೆ ಫೈನಲ್ ಸೆಲೆಕ್ಷನ್ ಎರಡರ ಬೇಸ್ ಮೇಲೆ ತಗೊಂತಾರೆ. ಡ್ರೈವರ್ ಕಮ್ ಪಂಪ್ ಆಪರೇಟರ್ ಪೋಸ್ಟ್ಗೆ ನೋಡಿ ವೀಕ್ಷಕರೇ, ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಏನು ಅಂದ್ರೆ ನೋಡಿ, ಟೋಟಲ್ ನಂಬರ್ ಆಫ್ ವೇಕೆನ್ಸಿ 26 ಇದಾವೆ. ಅನ್ರಿಸರ್ವ್ಗೆ 12, ಎಕನಾಮಿಕಲ್ ಸೆಕ್ಷನ್ 1, ಒಬಿಸಿಗೆ 7, ಎಸ್ಸಿಗೆ 3, ಎಸ್ಟಿಗೆ 3, ಇಷ್ಟು ಇದಾವೆ ವೀಕ್ಷಕರೇ. ಇದಕ್ಕೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬೇಕಾಗಿರೋದು ಪಿ ಯು ಸಿ ವಿತ್ ಸೈನ್ಸ್ ಆಗಿರಬೇಕು, ಜೊತೆಗೆ 50% ಮಾರ್ಕ್ಸ್ ಸ್ಕೋರ್ ಆಗಿರಬೇಕಾಗುತ್ತೆ ವೀಕ್ಷಕರೇ. ಹಾಗೆಯೇ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ, ಪ್ಲಸ್ 1 ಇಯರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಆದರೆ ಮಾತ್ರ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಜೊತೆಗೆ ಫಿಸಿಕಲ್ ಸ್ಟ್ಯಾಂಡರ್ಡನ್ನು ಕ್ಲಿಯರ್ ಮಾಡಿದರೆ ನೀವು ಈ ಒಂದು ಪೋಸ್ಟ್ಗೆ ಅಪಾಯಿಂಟ್ ಆಗ್ಬೋದು ವೀಕ್ಷಕರೇ. ಫಿಸಿಕಲ್ ಸ್ಟ್ಯಾಂಡರ್ಡ್ ನಿಮಗೆ 2ಕ್ಕೆ ಬೇಕಾಗಿರುತ್ತದೆ. ಒಂದು ಪೋಸ್ಟ್ ನಂಬರ್ 25 ಮತ್ತು ಪೋಸ್ಟ್ ನಂಬರ್ 30. ಪೋಸ್ಟ್ ನಂಬರ್ 25 ಈಸ್ ಸಬ್ ಆಫೀಸರ್, ಪೋಸ್ಟ್ ನಂಬರ್ 30 ಈಸ್ ಡ್ರೈವರ್ ಕಮ್ ಪಂಪ್ ಆಪರೇಟರ್ ಅಂತ ಹೇಳ್ತೀವಿ ವೀಕ್ಷಕರೇ. ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡಲ್ಲಿ ಶುಡ್ ಏಬಲ್ ಟು ರನ್ 100 meters ಇನ್ 25 seconds, ನೋಡಿ, ಅಪ್ ಟು 40 ಇಯರ್ಸ್ ಆದರೆ 25, 40 to 45 ಇಯರ್ಸ್ ಆದರೆ 28 seconds ಓಡಬೇಕು, 45 to 50 ಇಯರ್ಸ್ ಆದರೆ 30 seconds ಓಡಬೇಕಾಗುತ್ತೆ. ಇಷ್ಟು ಓಡಿದ ನಂತರ ನಿಮಗೆ ಒಂದು ಫಿಸಿಕಲ್ ಕ್ಲಿಯರ್ ಆಗುತ್ತೆ ವೀಕ್ಷಕರೇ. ಇನ್ನು ಮಿಕ್ಕಿದ ಟಾಸ್ಕ್ಗಳು ಇದೆ ವೀಕ್ಷಕರೇ, ಇಷ್ಟು ಟಾಸ್ಕ್ಗಳು ನೀವು ವಿತಿನ್ ಟೈಮ್ ಒಳಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಿಮ್ಗೆ ಏನಾದರೂ ಈ ಟಾಸ್ಕ್ಗಳಲ್ಲಿ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ನನಗೆ ಒಂದು ಕಾಮೆಂಟ್ ಮಾಡಿ ವೀಕ್ಷಕರೇ, ನಿಮಗೆ ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ಸ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಷ್ಟು ಟಾಸ್ಕ್ಗಳನ್ನು ನೀವು ವಿತಿನ್ ಟೈಮಲ್ಲೇ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದಾಗ ನೋಡಿ ವೀಕ್ಷಕರೇ, ನಿಮಗೆ 100 rupees ಇರುತ್ತೆ. ಅದರ್ ದೆನ್ ಎಸ್ಸಿ ಎಸ್ಟಿ ಕ್ಯಾಟಗರಿ ಮತ್ತು ಪಿ ಡಬ್ಲ್ಯೂ ಡಿ ವುಮೆನ್ಸ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಬಿಟ್ಟರೆ ಇನ್ನು 100 rupees ಅಪ್ಲಿಕೇಶನ್ ಫೀಸನ್ನು ನೀವು ಪೇ ಮಾಡಬೇಕಾಗತ್ತೆ. ಮತ್ತು ಪಿ ಡಬ್ಲ್ಯೂ ಡಿ ಎಸ್ಸಿ ಎಸ್ಟಿ ವುಮೆನ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇಲ್ಲ, ಅಪ್ಲಿಕೇಶನ್ ಫೀಸ್ 0 ಇರುತ್ತೆ ವೀಕ್ಷಕರೇ. ಇನ್ನು ಮಿಕ್ಕದೆಲ್ಲ 100 rupees ಅಪ್ಲಿಕೇಶನ್ ಫೀಸನ್ನು ನೀವು ಪೇ ಮಾಡಬೇಕಾಗತ್ತೆ ವೀಕ್ಷಕರೇ. ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ ವೀಕ್ಷಕರೇ. ಏನಾದರೂ ಡೌಟ್ಸ್ಗಳಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು 100% ನಿಮಗೆ ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮ್ಗೆ ಏನಾದರೂ ಸಿಲಬಸ್ ಬೇಕು ಅಂದರೆ, ಇಂಥ ಒಂದು ಪೋಸ್ಟ್ಗಳಿಗೆ ಸಿಲಬಸ್ ಬೇಕು ಅಂತ ಒಂದು ಟೆಕ್ಸ್ಟ್ ಮಾಡಿ ವೀಕ್ಷಕರೇ, ನಾನು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಯಾವ ಪೋಸ್ಟ್ಗೆ ಸಿಲಬಸ್ ಬೇಕು ಆ ಪೋಸ್ಟಿಗೆ ಮಾತ್ರ ನಿಮಗೆ ಸಿಲಬಸ್ಸನ್ನು ಕೊಡ್ತೀನಿ ವೀಕ್ಷಕರೇ. ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಹಾಗೆಯೇ ಮತ್ತೆ ಹೊಸ ಒಂದು ವೀಡಿಯೋ ಜೊತೆಗೆ ಮತ್ತು ಹೊಸ ರಿಕ್ವೈರ್ಮೆಂಟ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.